ಓಕೆ, ಇದು ನಮ್ಮ ಮಜಾ ಟಾಕಿ ಸೂಪರ್ ಸೀಸನ್ ಅಲ್ಲಿ ನಡೆಸ್ತಾ ಇರುವಂತ ಹೊಸ ರೌಂಡ್. ದಿಸ್ ಇಸ್ ಕಾಲ್ಡ್ ಟನ್ ಟನಾ ಟನ್. ಎಸ್, ಬಿಕಾಸ್ ಯು ಗೆಟ್ ಓನ್ಲಿ 10 ಸೆಕೆಂಡ್ಸ್, 10 ಸೆಕೆಂಡ್ಗಳು ಮಾತ್ರ. ಇದರಲ್ಲಿ ರೂಲ್ಸ್ ಏನು ಅಂದ್ರೆ, ಫಸ್ಟ್ ನಾನೇನೋ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಆ ಪ್ರಶ್ನೆನ ಆನ್ಸರ್ ಮಾಡಿದ ಮೇಲೆ ಯು ಹ್ಯಾವ್ ಟು ಹಿಟ್ ದ ಬಜರ್ ಆದ್ಮೇಲೆ. ಸೊ ಯು ವಿಲ್ ಗೆಟ್ ಓನ್ಲಿ 10 ಸೆಕೆಂಡ್ಸ್, 10 ಸೆಕೆಂಡ್ಸ್ ವಿಲ್ ಬಿ ಆನ್ ಸ್ಕ್ರೀನ್. ಗೊತ್ತಾಯ್ತಲ್ಲ? ಓಕೆ, ಮೊದಲನೇ ಪ್ರಶ್ನೆ. ಟೀಮ್ ಎ, ಯಾವುದಾದರೂ 8 ಮರಗಳ ಹೆಸರನ್ನು ಹೇಳಿ. ಟೈಮ್ ಸ್ಟಾರ್ಟ್. ಬೇವಿನ ಮರ, ಮಾವಿನ ಮರ, ಇವ್ರಿ ಬೇವಿನ ಮರ, ಆಲದ ಮರ, ಆಲದ ಮರ, ಮಾವಿನ ಮರ, ತೇಗೆ ಮರ, ಗಂಧದ ಮರ, ಗಂಧದ ಮರ, ಬಿಟೆ ಮರ, ಹೊನ್ನೆ, ಹೊನ್ನೆ ಮರ, ಹಲಸು, ಹಲಸು ಮರ. ನಂದು ನಂದು ನಮ್ಮೂರ್ ಕಡೆ ಸಿಗುತ್ತೆ, ಮಲ್ನಾಡಲ್ಲಿ ಹಾಲ್ವಾಣ. ಪರವಾಗಿಲ್ಲಪ್ಪ, ಒಡೆಯಪ್ಪ ಇಡ್ಲು. ಓಕೆ, ಒನ್ ಪಾಯಿಂಟ್ ಕೊಟ್ಟಿದೀವಿ. ಥ್ಯಾಂಕ್ ಯು. ಬೀಗ ಈಗ ಯಾವುದಾದರು 6 6 ಹೇಳಿ ಮುಂದಕ್ಕೆ. ಪ್ರಾಣಿಗಳ ಸೌಂಡ್ ಅನ್ನ ಮಾಡಿ. ಓಕೆ, ಯಾವ್ದ್ಯಾವ್ದು ಅಂತ ತಾವು ಕಂಡಿಡಿರಿ. ಫಸ್ಟ್ ಇದು ಗೊತ್ತು, ಆನೆ. ಆನಮ್ಮ ಸೌಂಡ್ ಇದು, ಕೋಲ್ಡ್ ಆಗಿರೋ ಆನೆ ಇದು. ಸರಿ, ಇವ್ರು ಮಾಡಿದ ಯಾವ್ದ್ಯಾವ್ದು ಅಂತ. ಆನೆ, ಆನೆ ಸೌಂಡ್ ಮಾಡಮ್ಮ. ಈ ಮಾಡಿ ಮಾಡಿ, ಆನೆ ಸೌಂಡ್ ಮಾಡಮ್ಮ. ಅಲ್ಲ, ಹಿಂಗ ಹೇಳಿದ್ರೆ ಸೌಂಡ್ ಬರೋಲ್ಲ, ಅದೇ ಮೂ ಅಂತ ಹೇಳಬೇಕಾ? ಅದು ಫೀಲ್ಗೆ. ಓಕೆ, ನಾಯಿ ಸೌಂಡ್. ಆಮೇಲೆ ಹುಲಿ. ಇದು ಫೀಲ್ಗೆ, ಫೀಲ್ಗೆ, ಫೀಲ್ಗೆ. ಹಾ, ಏನದು ಸೌಂಡ್? ಗಂಟಲ ಏನೋ ಸಿಗಾಕೊಂಡಿದೆ, ನೀರ್ ಕೊಡಿ. ಇಲ್ಲ, ಇದು ಇದು ಹುಲಿ ಗೊರಕೆ ಹೊಡಿತಾರ, ಊಟ ಮಾಡಿ ನಿದ್ದೆ ಮಾಡ್ತಾರ, ನಿದ್ದೆ ಮಾಡ್ತಾರ. ಇನ್ನೊಂದು ಕುದುರೆ, ಕುದುರೆ ಇದು ಕತ್ತೆ, ಕತ್ತೆ ಅಲ್ಲೇ ನಕ್ಕರೇ. ಇದು ಕುದುರೆ ನಗ್ತಾ ಇರೋದು ಮಿಸ್ ಲೋಕೇಶ್. ಕತ್ತೆ. ಓಕೆ, ಸೂಪರ್. ಒನ್ ಆಲ್. ಓಕೆ, ಟೀಮ್ ಎ, 5 ಜನ ಕನ್ನಡದ ಕವಿಗಳ ಹೆಸರನ್ನ ಹೇಳಿ. ಕುವೆಂಪು, ದ ರಾ ಬೇಂದ್ರೆ, ರನ್ನಾ, ಪಂಪ, ಶಿವರಾಮ್ ಕಾರಂತರು. ಅದು ಮೇನು, ಇಲ್ಲಾಂದ್ರೆ ಉಪಿ. ಪರವಾಗಿಲ್ಲ, ಫಾಸ್ಟ್ ಆಗಿದ್ದಾರೆ. ಸೂಪರ್ ಸೂಪರ್. ಕನ್ನಡ ಮೀಡಿಯಂ ಆಗಿದ್ದೀಗೆ ಸೇರ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಕನ್ನಡ ಮೀಡಿಯಂ ಅದು ಮಲೆನಾಡಿಂದ ಬರ್ತಾರೆ, ಗೊತ್ತಿರ್ಬೇಕು. ಹಲವಾರು ಕವಿಗಳು ಮಲೆನಾಡ್ ಏರಿಯಿಂದಾನೆ ಬರೋದು. ಹೌದು, ಅದೇನೋ ನಿಜ. ಓಕೆ, ಈಗ ನಿಮ್ಗೆ, ನೀವು ಮೆಂಬರ್ ಆಗಿರುವಂತ 5 ವಾಟ್ಸ್ಆಪ್ ಗ್ರೂಪ್ ಗಳ ಹೆಸರೇಳಿ. ಹೌದಾ, ಹೇಳ್ಬೋದಾ? ಓಕೆ, ರಾಜು ಕನ್ನಡ ಮೀಡಿಯಂ, ರಾಜ್ ಮ್ಯೂಸಿಕ್, ರಾಜ್ ನ್ಯೂಸ್, ಆಮೇಲೆ ನಿಮ್ದೊಂದು 2 ಹೇಳ್ಬಿಟ್ಟಿದ್ರೆ ಆಗಿರೋದಪ್ಪ ಹೆಣ್ಮಕ್ಳು. ಅಮ್ಮ, ನೀವು ಪರ್ಸನಲ್ ಆಗಿರೋದು ಗ್ರೂಪ್ ಹೇಳಿ ನೋಡೋದು. ಈಗ ಫಾಸ್ಟ್ ಆಗಿ ಅಲ್ಲ, ನಾನು ಯಾರೋ ಜಾಸ್ತಿ ಗ್ರೂಪ್ಗೆ ಸೇರಿಸ್ಕೊಳ್ಳೋದೇ ಇಲ್ಲ, ಹಾಗಾಗಿ ಗರ್ಲ್ ಫ್ರೆಂಡ್ ಇಲ್ಲ. ಹಾಗಾಗಿ ಗರ್ಲ್ ಫ್ರೆಂಡ್ ಇಲ್ಲ, ಹಾಗಾಗಿ ಗ್ರೂಪ್ ಹೋಗಿ ಸೇರ್ಕೊಂಡ್ರೆ ಗರ್ಲ್ ಫ್ರೆಂಡ್ ಆಗ್ತಾಳ? ನುಗ್ಗಿ ದಾಳಿ ಮಾಡ್ಬೋದಲ್ಲ ಯಾವ್ದಾದ್ರು ಒಂದು. ಸಾರಿ, ತಾವೇಳಿ, 5 ಗ್ರೂಪ್ ಯಾವ್ದು? ಪೀಸ್ ಬಡ್ಡೀಸ್ ಅಂತ. ಪೀಸ್ ಬಡ್ಡೀಸ್, ಬಡ್ಡೀಸ್, ಪೀಸ್ ಬಡ್ಡೀಸ್, ಪೀಸ್ ಬಡ್ಡೀಸ್, ಪೀಸ್ ಬಡ್ಡೀಸ್. ಇದು ಮಾಡೋದು ಬೆಸ್ಟ್ 5 ಅಂತ ನನ್ನ ಕಸಿನ್ಸ್ ಗ್ರೂಪ್. ಆಮೇಲೆ ಸೆಬಾ ಎ ಅಂತ ನಮ್ಮ ಕಾಲೇಜ್. ಸೆಬಾ ಅಂದ್ರೆ ಸ್ಟ್ಯಾಟ್ಸ್, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟ್ ಎ ಸೆಕ್ಷನ್. ಆಮೇಲೆ ಜಾಸ್ತಿ ಸ್ಮೈಲಿಗಳೇ ಇರೋದು. ಈ ಸೆಬಾ ಇದೆಯಲ್ಲ, ಬೇಗ ಮನೆಗೆ ಬಾ ಅಂತ ಯಾವ್ದು ಇಲ್ವಾ? ಸಾರಿ, ಪಾಯಿಂಟ್ ಇಲ್ಲ, ಐ ಕಾಂಟ್ ಗಿವ್ ಯು ದ ಪಾಯಿಂಟ್, 1 each. ಓಕೆ, ನೆಕ್ಸ್ಟ್ ಟೀಮ್ ಎ, 6 ಹನಿಮೂನ್ ಡೆಸ್ಟಿನೇಷನ್ ಗಳು ಹೇಳಿ. ಕುಲು ಮನಾಲಿ, ಶಿಮ್ಲಾ, ಲೇ ಲಡಾಖ್, ಊಟಿ, ಕೊಡೈಕೆನಾಲ್, ಕೇರಳ, ಮನಾಲಿ, ಮುನ್ನಾರ್.
ಇವ್ರ ಜೊತೆ ಇಲ್ಲಿ ಅಲ್ಲಿಗೆ ಇವ್ರ ಜೊತೆ ಇವ್ರ ಜೊತೆ ಎಲ್ಲ ಎಲ್ಲ ಸವಿ ಸವಿ ನೆನಪು ಎಲ್ಲ ಖುಷಿ ಆಗ್ಬಿಟ್ರೆ ಇವ್ರು ಅಲ್ಲಿಗೆಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರೋದು. ಓಕೆ 3-1. ಓಕೆ, ರಾಜು ಕನ್ನಡ ಮೀಡಿಯಂ ಸಿನಿಮಾದಲ್ಲಿ ಸುದೀಪ್ ಅವರು ಒಂದು ಪ್ರಮುಖ ಪಾತ್ರವನ್ನು ಅಭಿನಯಿಸಿದ್ದಾರೆ ಅಲ್ವಾ? ಸೊ ಸುದೀಪ್ ಅಭಿನಯದ 8 ಸಿನಿಮಾಗಳು ಹೇಳಿ. ಉಚ್ಚ, ಕಿಚ್ಚ, ನಂದಿ, ಎಲ್ಲ ಹೇಳಿದ್ರಮ್ಮ ರಾಜು ಕನ್ನಡ ಮೀಡಿಯಂ ಹೇಳಲಿಲ್ವಲ್ಲ. ಅಯ್ಯೋ, ಮಾಣಿಕ್ಯ, ಕೋಟಿಗಪ್ಪಾಟು ಬರುತ್ತೆ ಸರ್, ಇಲ್ಲಿ ಬಂದಿದ್ದಾರೆ. ಸಾರಿ, 1-3-3-1-3. ಓಕೆ, ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶ್ಚನ್, 5. ನಮ್ಮ ದೇಶದ ಪ್ರಮುಖವಾದಂತ ನದಿಗಳ ಹೆಸರನ್ನ ಹೇಳಿ. ಗಂಗಾ, ಯಮುನಾ, ಹೇಮಾವತಿ, ಕಾವೇರಿ, ಭೀಮಾ. ಆಯ್ತು, ಅದು ಮೇನು ಒತ್ತಿ ಅಂದೆ, ಕಿತ್ತಿ ಅನ್ಲಿಲ್ಲ ನಾನು. ಸೂಪರ್, ಅಪ್ಪ 4-4 ಹೇಳಿದ್ದಾರೆ, ಫ್ಯಾಂಟಾಸ್ಟಿಕ್. ಒಂದೇ ಉತ್ತರ ಕೊಟ್ಟರೆ ನೀವು. ಮಿಸ್ ಲೋಕೇಶ್, ಸ್ವಲ್ಪ ಹೀರೋ ಹೀರೋಯಿನ್ ಕಾಂಬಿನೇಷನ್ ಚೇಂಜ್ ಮಾಡಿದ್ರೆ ಮೋಸ್ಟ್ಲಿ ವರ್ಕೌಟ್ ಆಗ್ಬೋದು ಅನ್ಸುತ್ತೆ. ಅವರಿಬ್ರಿಗೂ ವರ್ಕೌಟ್ ಆಗುತ್ತೆ, ನಮ್ಗಾಗಲ್ಲ. ಓಕೆ, ಸುದೀಪ್ ಅವ್ರದ್ದು ಒಂದು ಫೇಮಸ್ ಸಾಂಗ್ ಇದೆ, ಸೊಂಟದ ವಿಷಯ ಬ್ಯಾಡ್ ಅಬೌಟ್ ಶಿಷ್ಯ. ಆದ್ರೆ ನಾವು ಸೊಂಟದ ಬಗ್ಗೆ ಮಾತಾಡೋದು ಬೇಡ. ಕಣ್ಣು ಅನ್ನೋ ಪದ ಇರುವಂತ 5 ಹಾಡುಗಳು ಹೇಳಿ. ಕಣ್ ಕಣ್ಣಸಲಿಗೆ, ನೆಕ್ಸ್ಟ್ ಕಣ್ಣ ಮುಚ್ಚೆ ಗಾಡಿಗೂಡೆ, ಆಮೇಲೆ ಕಣ್ ಕಣ್ಣಲೆ ಬತ್ತಿರ. ಲೋಕೇಶ್, ಇದು ಸರಿ ಇಲ್ಲ ಪಾಪ, ಹಾಡಿ ಅನ್ಲಿಲ್ಲ, ಹೇಳಿ ಅಂದಿದ್ದು. ಸಾಂಗ್ ಟೈಮ್ ಬೇಕಾಗುತ್ತೆ, 10 seconds ಇಡಬೇಡಿ, ಹಂಗೆ ಹೇಳಿ. 5 ಇವಾಗ ಹೋಗ್ಲಿ, 5 ಹಾಡ್ರಪ್ಪ. ಕಣ್ಣಂಚಿನ ಈ ಮಾತಲಿ, ಆಮೇಲೆ ಕಣ್ ಕಣ್ಣಸಲಿಗೆ, ಆಮೇಲೆ ನೆಕ್ಸ್ಟ್ ಕಣ್ಣಲ್ಲಿ. ಅವ್ರು ಹೀರೋ ಹೇಳ್ಕೊಡ್ತೀರಿ, ಹೇಳ್ಕೊಡಿ ಪರವಾಗಿಲ್ಲ. ಆಮೇಲೆ ಲೋಕೇಶ್, ಹಂಗೆ ಹಾಡಾಡಲ್ಲ, ಕಣ್ ಕಣ್ಣಲ್ಲೇ ನೀವು ಏನೋ ಮಾಡ್ತಾ ಇರ, ಸಿಗ್ನಲ್ ಕೊಡ್ತಾ ಇರ. ಸರ್, ನೀವ್ ಯಾವ ಸಾಂಗ್ ಸರ್ ಹೇಳ್ಕೊಟ್ಟಿದ್ದು? ಕಣ್ ಕಣ್ಣಸಲಿ, ಅವ್ರದ್ದು ಚೇಂಜ್, ಅದು ಕಣ್ ಕಣ್ಣಸಲಿಗೆ ಅಲ್ಲ, ಅವ್ರದು ಕಣ್ ಕಂಡಲ್ ಸಲಿಗೆ. ಓಕೆ, ನಮ್ಗೆ ಪಾಯಿಂಟ್ ಇಲ್ಲ, ಸಾರಿ. 1. ಓಕೆ, 5 ಒಲಿಂಪಿಕ್ ಗೇಮ್ಸ್ ಯಾವ್ದು ಹೇಳಿ. ಯಾವ್ದಾದ್ರು ಸ್ವಿಮ್ಮಿಂಗ್, ಸ್ವಿಮ್ಮಿಂಗ್, ಬ್ಯಾಡ್ಮಿಂಟನ್, ಬ್ಯಾಡ್ಮಿಂಟನ್, ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್, ಲಾಂಗ್ ಜಂಪ್. ಸೂಪರ್, ಸಖತ್ ಬ್ರೈಟ್ ಆಗಿದೆ ಕನ್ನಡ ಮೀಡಿಯಂ ಬಂದು. ಇದು ತುಂಬಾ ಈಸಿ, ಹೇಳಲಿಲ್ಲ ಅಂದ್ರೆ ಆಮೇಲೆ ಚೆನ್ನಾಗಿರಲ್ಲ. ಕರ್ನಾಟಕದಿಂದ ಭಾರತವನ್ನ ಪ್ರತಿನಿಧಿಸಿದ 5 ಕ್ರಿಕೆಟ್ ಆಟಗಾರ ಹೆಸರು ಹೇಳಿ. ಜವಾಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಅನಿಲ್ ಕುಂಬಳೆ, ರಾಹುಲ್ ದ್ರಾವಿಡ್, ಆಮೇಲೆ ರಾಹುಲ್. ಕೆಎಲ್ ರಾಹುಲ್, ಕೆಎಲ್ ರಾಹುಲ್. ಕ್ರಿಕೆಟ್ ಮೇಲೆ ಆಸೆ ಇಟ್ಬಿಟ್ಟಿದ್ದೆ ಸರ್. ಫ್ಯಾಂಟಾಸ್ಟಿಕ್, ಬಡ್ರಿ ನೀವು 2 ಪಾಯಿಂಟ್, 2 ಪಾಯಿಂಟ್, ನೀವು 5-5. ಸೂಪರ್. ಸೊ ಇವ್ರಿಗೆ ಏನ್ ಕೊಟ್ಟು, ಈ ಒಂದು ಗಿಫ್ಟ್ ಇದೆಯಾ? ಗಿಫ್ಟ್ ಇದೆ, ಹೌದು ಗಿಫ್ಟ್ ಇದೆ. ಇದರಲ್ಲಿ ಒಂದು ರೂಲ್ಸ್ ಹೇಳಿರಲಿಲ್ಲ, ಯಾರು ಸೋಲ್ತಾರೆ ಅವ್ರು ಗೆದ್ದಿರೋರಿಗೆ ಗಿಫ್ಟ್ ಕೊಡ್ಬೇಕು. ಹೀರೋ ಹೀರೋಯಿನ್ ಕೊಟ್ಟೆ ಗಿಫ್ಟ್ ಕೊಡೋದ್ರೆ ಅಲ್ಲಿಂದ ಶಿಫ್ಟ್ ಮಾಡ್ಸೋಕೆ.